ನಮಸ್ಕಾರ ಎಲ್ಲರಿಗೂ। ಸದ್ಯಕ್ಕೆ ನಾನಿರುವಂತದ್ದು ಬೇಕಲ್ ಫೋರ್ಟ್। ಹೌದು, ಬೇಕಲ್ ಫೋರ್ಟ್ ಇರೋದು ಕಾಸರಗೋಡ್ನಲ್ಲಿ, ಇದು ಕೇರಳಗೆ ಸೇರಿದ್ದು ಅಂತ ಹೇಳ್ತಾರೆ। ಹೌದು, ನೀವು ಪೊಲಿಟಿಕಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಇದು ಕೇರಳಗೆ ಸಂಬಂಧಿಸಿದ್ದು, ಆದರೆ ಇದನ್ನ ಕಟ್ಟಿಸಿರುವಂತದ್ದು 1650ರಲ್ಲಿ ಕೆಳದಿಯ ಶಿವಪ್ಪ ನಾಯಕ, ನಮ್ಮ ಕನ್ನಡದವರಾದಂತ ಕೆಳದಿಯ ಶಿವಪ್ಪ ನಾಯಕ ಈ ಒಂದು ಬೇಕಲ್ ಕೋಟೆಯನ್ನ ಕಟ್ಟಿರುವಂತದ್ದು। ಅವ್ರದ್ದು ಆದಮೇಲೆ ಹೈದರಾಲಿ ಬರ್ತಾನೆ, ಮೈಸೂರು ಸಂಸ್ಥಾನವನ್ನ ಆಡಳಿತಾಧಿಕಾರಿಯಾಗಿ ಬಂದಾಗ ಈ ಬೇಕಲ್ ಫೋರ್ಟ್ನ ಕೆಳದಿಯ ಶಿವಪ್ಪ ನಾಯಕನ ನಂತರ ಹೈದರಾಲಿ ಅಕ್ವೈರ್ ಮಾಡ್ಕೊಂತಾನೆ। ಹೈದರಾಲಿ ನಂತರ ಟಿಪ್ಪು ಸುಲ್ತಾನ್, ಅವನ ಮಗ ಟಿಪ್ಪು ಸುಲ್ತಾನು ಇದನ್ನ ಕಂಪ್ಲೀಟ್ಲಿ ಒಂದು ಮಿಲಿಟರಿ ಕ್ಯಾಂಪೇನಿಂಗ್ ಆಗಿ, ಅಂದ್ರೆ ಸೈನಿಕರ ಒಂದು ತರಬೇತಿಗೆ ಈ ಬೇಕಲ್ ಫೋರ್ಟ್ನ ಉಪಯೋಗಿಸ್ಕೊಂತಾನೆ। ಟಿಪ್ಪು ಸುಲ್ತಾನ್ ಸತ್ತ ನಂತರ 1822ರಲ್ಲಿ ಇದು ಬ್ರಿಟಿಷರ ಆಳ್ವಿಕೆಗೆ ಬರುತ್ತೆ। ಒಂದು ಬ್ರಿಟಿಷರು ಇದನ್ನ ಕೈಗೆ ತಗೊಂಡ್ಮೇಲೆ ಇದನ್ನ ಸುಮಾರು ಡೆವಲಪ್ ಮಾಡ್ತಾರೆ, ಅದಾದ್ಮೇಲೆ ಅವ್ರಿಗೆ ಬೇಕಾಗಿರುವಂತಹ ಬೇಸ್ ಕ್ಯಾಂಪ್ ಆಗಿ ಈ ಬೇಕಲ್ ಫೋರ್ಟ್ ನ ಇಟ್ಕೊಂತಾರೆ। 1862 ತನಕ ಇದು ಕಂಪ್ಲೀಟ್ಲಿ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲೇ ಇರುತ್ತೆ। ಅದಾದ್ಮೇಲೆ ಅವರು ಕೇರಳವನ್ನ ಪೋರ್ಚುಗೀಸರು ಎಲ್ಲರೂ ಬಂದಿರೋದ್ರಿಂದ, ಎಲ್ಲರೂ ಇಲ್ಲೇ ಇದ್ದಿದ್ರಿಂದ ಒಂದ್ ಸ್ವಲ್ಪ ದಿನಗಳ ಆದ್ಮೇಲೆ ಬ್ರಿಟಿಷರು ಇಲ್ಲಿರುವಂತಹ ಒಂದು ಮಿಲಿಟರಿ ಕ್ಯಾಂಪೇಸ್ ಎಲ್ಲಾನು ಶಿಫ್ಟ್ ಮಾಡ್ತಾರೆ। ಅದಾದ್ಮೇಲೆ ನಮ್ಮ ಭಾರತದ ಸ್ವಾತಂತ್ರ್ಯದ ನಂತರ ಇದನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತಗೊಂಡು ಈ ತರ ನೋಡ್ಕೊಂತ ಇದ್ದಾರೆ। ಸೊ ದಟ್ ಒಂದು ದೊಡ್ಡ ಸಂಸ್ಥಾನ ನಡೆಸಿಕೊಟ್ಟಂತಹ, ಒಂದು ದೊಡ್ಡ ಸಂಸ್ಥಾನ ಸ್ಥಾಪಿಸಿದಂತಹ ಈ ಬೇಕಲ್ ಫೋರ್ಟ್ ಸದ್ಯಕ್ಕೆ ಕೇರಳದ ಅಧೀನದಲ್ಲಿದೆ। ಭಾರತದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದನ್ನ ಈಗ ಉಸ್ತುವಾರಿಯಾಗಿ ನೋಡ್ಕೊಳ್ತಾ ಇದ್ದಾರೆ। ಪೋರ್ಟ್ ಏರಿಯಾನ ಸೃಷ್ಟಿ ಮಾಡೋದು ಅಂದರೆ ಇದಿರಬೇಕು, ಫೋಟೋ ಇಲ್ಲದೆ ಇರೋ ಜಾಗದಲ್ಲಿ ಕೋಟೆ ಕಟ್ಟಿ ಫೋರ್ಟ್ನ ಕ್ರಿಯೇಟ್ ಮಾಡಿ ಕೆಳದಿಯ ಶಿವಪ್ಪ ನಾಯಕರು ಇದನ್ನು ಕಟ್ಟಿದ್ದು 1650ರಲ್ಲಿ। ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ಸಖತ್ ಎಂಜಾಯ್ ಮಾಡ್ಬೋದು। ವಾವ್, ಓಹೋ, ಇದಕ್ಕೂ ಗೇಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ, ಸೀಲ್ಡು। ಇದು ಯಾವಾಗ ಇವಾಗ ನೆನ್ನೆ ಮೊನ್ನೆ ಸುತ್ತಿರೋದಲ್ಲ, ಇದು ಯಾವಾಗಲೂ ಸುತ್ತಿಬಿಟ್ಟಿರೋದು। ಮೋಸ್ಟ್ಲಿ ಈ ಪೋರ್ಟ್ ಕಡೆ ಇರೋದೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಅನ್ಸುತ್ತೆ। ಓ ಹಾಂ, ಕರೆಕ್ಟು, ನಾವು ಅಲ್ಲಿ ನೋಡಿದ್ದು, ಲಾಸ್ಟ್ ನೋಡಿದ್ದು 8 ಅಲ್ವಾ, 7 ಅದಾದ್ಮೇಲೆ ಒಂದಿತ್ತಲ್ಲ, ಅಲ್ಲ ಆ ಕಡೆಗೆ ಮನೆಗಿನೇ ಎಲ್ಲ ಇದೆ। ಇದು ಊರು, ತೆಂಗಿನ ಮರಗಳು, ಎಳನೀರುಗಳು, ಕುಡಿಯೋದಕ್ಕೆ ಬೇಕು ನೀರುಗಳು। ಹೂ ನೋಡಿ, ಈ ಕಡೆ ಪಾಯಿಂಟ್ ಆಫ್ ವ್ಯೂ ಸಾಕಾಗಿ ಕಾಣಿಸ್ತಾ ಇದೆ ಇದು, ಯಪ್ಪ। ಮೋಸ್ಟ್ಲಿ ಶೀತಲಗೊಂಡಿದೆಯಲ್ಲ ಪೂರ್ತಿ, ಮಳೆ ಬಂದು ಜಾಸ್ತಿ ಮಳೆಗೆ ಇದು ಮೋಸ್ಟ್ಲಿ ಕಟ್ತಾ ಇದಾರೆ ಅನ್ಸುತ್ತಣ್ಣ, ತಿರ್ಗಾ ಇಟ್ಟಿಗೆಗಳೆಲ್ಲ ಇಟ್ಟಿದ್ದಾರೆ। ಪುನರ್ನಿರ್ಮಾಣ, ಪುನರುಜ್ಜೀವನ, ಅದ್ರ ಮೇಲೆ ಅಷ್ಟು ಕಾಡು ಬೆಳ್ಕೊಂತ ಇದ್ರೆ ಇದು ಈ ಜನ್ಮದಲ್ಲಿ ಇದಾಗೋದಿಲ್ಲ, ಸಾಧ್ಯವೇ ಇಲ್ಲ, ನೋ ವೇ, ಚಾನ್ಸೇ ಇಲ್ಲ। ಎಷ್ಟು ಸಖತ್ತಾಗಿದೆ ಅಂದ್ರೆ, ಇರೋದು 40 ಎಕರೆ ಅಷ್ಟೇ ಇದು ಕೋಟೆ, ಆ 40 ಎಕರೆ ಕೋಟೆ ಸುತ್ತಿ ಪೂರ್ತಿ ನೋಡ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಿಮ್ಗೆ ಮಿನಿಮಮ್ ಟು ಮಿನಿಮಮ್ ಒಂದ್ ದಿನ ಪೂರ್ತಿ ಬೇಕು। ವಾವ್, ಅಯ್ಯೋ, ಮುಂದೆ ಮುಂದೆ ತೋರಿಸಿ, ಮುಂದೆ ತೋರಿಸಿ, ಹೆಂಗಿದೆ ನೋಡಿ। ಓ, ಇಲ್ಲೆಲ್ಲ ಕಾವಲ್ ಕಾಯ್ತಾ ಇದ್ದಿದ್ದಣ್ಣ, ಸಮುದ್ರದಿಂದ ಯಾರೋ ಬರಬಾರ್ದು ಅನ್ಬಿಟ್ಟು, ಸಮುದ್ರದ ಮೂಲಕ ಯಾರಾದ್ರೂ ಬಂದ್ರೆ ಇಲ್ಲಿಂದ ಅಟ್ಯಾಕ್, ಡಗ 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 ಡಗ। ಏನ್ ನೆಮ್ಮದಿ ಜೀವನ ಒಂದು, ಬಿಡಿ ಹೊಡ್ಕೊಂಡು ಹೆಂಗ್ ಮಲ್ಗೊಂಡ್ ನೋಡಿ, ಫಿಶಿಂಗ್ ಮಾಡ್ತಾವ, ಫಿಶಿಂಗ್, ಒಬ್ಬ ಫಿಶಿಂಗು, ಇನ್ನೊಬ್ಬ ಮಲಗಿರೋದು ನೋಡಿ ಅಲ್ಲಿ, ಇಲ್ಲಿ 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 ಫಿಶಿಂಗು, ಸಮುದ್ರದ ಫಿಶಿಂಗ್। ಓ, ಇಲ್ಲಿ ಫಿಶ್ ತಿನ್ಬೋದಾ? ನೀವು ಬಾರಿಸ್ತಾ ಇರಿ, ನಾವು ನೋಡ್ತಾ ಇರ್ತೀವಿ, ಬನ್ನಿ ಫಿಶಿಂಗ್ ಮಾಡೋದು ನೋಡೋಣ। ಅಲ್ಲಿ ಇಲ್ಲಿ ಇಲ್ಲಿ ಚೆನ್ನಾಗಿದೆ ಬೇಕಲ್ ಫೋರ್ಟ್। ಸೊ ಇದಿಷ್ಟು ಬೇಕಲ್ ಫೋರ್ಟ್ನ ವಿಶೇಷ, ತುಂಬ ಚೆನ್ನಾಗಿ ಕಟ್ಟಿರುವಂಥ ಬೇಕಲ್ ಫೋರ್ಟು, ಸಖತ್ತಾಗಿದೆ। ಎಲ್ಲ ಮುಗೀತು, ಇನ್ನೇನು ಹೊರಡ್ತಾ ಇದ್ದೀವಿ। ಮತ್ತು ಇದೇ ಬೇಕಲಲ್ಲಿ ಬೀಚು ಅದ್ಭುತವಾಗಿದೆ, ಬೀಚ್ಗೂ ಹೋಗಬೇಕು ಅಂದ್ಕೊಂಡಿದ್ದೀವಿ, ಮತ್ತು ಬೇರೆ ಏನೇನಿದೆಯೋ ಗೊತ್ತಿಲ್ಲ। नोड़ोण मत सिगते मत्तोंदु विडियोल्लि नमस्कार।